ಮತ್ತೆ ರಾತ್ರಿ ಊಟ ಅದು ಬಿಟ್ಟು ಬೇರೆ ಅಂದ್ರೆ ಹೇಳ್ತೇನೆ. ವೆಂಕಟಪ್ಪ ನಾಯಕರವರು ನಮ್ಮ ಸಮಾಜದ ಮುಖಂಡರಿಗೆ ಸರ್ಕಾರ ಚೇಂಜ್ ಮಾಡುವ ತಾಕತ್ ಇದೆ ಅಂತ ಹೇಳಿದ್ರು. ಇಲ್ಲ ಇಲ್ಲ, ಅದೇ ಅವ್ರು ಯಾಕೆ ಕೇಳಿದ್ರು ಇನ್ನು ಅವ್ರಿಗೆ ಕೇಳಬೇಕು. ಅದು ಬಿಟ್ಟು ಏನಾದ್ರು ಕೇಳಿ ನಮ್ಮ ಇಲಾಖೆದು ಫಂಕ್ಷನ್ ಬಗ್ಗೆ ಅಂದ್ರೆ ಹೇಳ್ತೇನೆ. ಅದು ನಮ್ಮ ಖಾಸಗಿ ಪ್ರವಾಸ, ಅದಕ್ಕೆ ಎಮ್ ಎಲ್ ಎಗಳು ಸಂಬಂಧ ಇಲ್ಲ. ಎಮ್ ಎಲ್ ಎಗಳು ಯಾರು ಹೋಗ್ತಾ ಇಲ್ಲ, ನಾವು ಖಾಸಗಿ ಪ್ರವಾಸಕ್ಕೆ ಹೋಗ್ತಾ ಇದ್ದೀವಿ ಅಷ್ಟೇ. ರಮೇಶ್ ಜಾರಕಿಹೊಳಿ ಇವತ್ತು ಕೂಡ ಹೇಳಿದ್ರು ಮಹಾರಾಷ್ಟ್ರದಲ್ಲಿ ಯಾವ ರೀತಿ ಸರ್ಕಾರ ಬದಲಾಯಿತು ಅದೇ ರೀತಿ ಅಗ್ಲೂ ಇಲ್ಲ. ನಮ್ಮಲ್ಲಿ ಯಾವ ಸಾಲಕ್ಕೂ ಕಾಂಗ್ರೆಸ್ ಸರ್ಕಾರ 5 ವರ್ಷ ಇರ್ತದೆ, ಮುಂದು ಕೂಡ ಇರ್ತದೆ. ರಮೇಶ್ ಜಾರಕಿಹೊಳಿ ಹೇಳ್ತಾರೆ ಈಗ ಸದ್ಯದಲ್ಲೇ ಡಿ ಕೆ ಶಿ ಅವರು ಮಾಜಿ ಮಂತ್ರಿ ಆಗ್ತಾರೆ, ಒಬ್ರು ಲಾಟರಿ ಮಂತ್ರಿಯಿಂದ ಈ ತರ ಎಲ್ಲ ಆಗ್ತಾ ಇದೆ. ಅದು ಗೊತ್ತಿಲ್ಲ, ಅದೇನು ಅದು ಯಾವುದು ಕೇಸ್ ಹೇಳಿದ ಅಂತ ಗೊತ್ತಿಲ್ಲ. ನೋಡೋಣ, ನನಗೆ ಅದ್ರ ಬಗ್ಗೆ ಗೊತ್ತಿಲ್ಲ. ಸಿಡಿ ಬಗ್ಗೆ ಸಿಬಿಐಗೆ ಡಿ ಕೆ ಶಿ ವಿರುದ್ಧ ದೂರು ಕೊಡ್ತೀವಿ, ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾರೆ ಅವರು ಅಂತೇಳಿ ರಮೇಶ್ ಜಾರಕಿಹೊಳಿ ಹೇಳಿದ್ರು. ಅದು ಅವ್ರಿಗೆ ಸಂಬಂಧಪಟ್ಟ ವಿಚಾರ, ಅದು ಅವರಿಗೆ ಕಾನೂನು ಅವಕಾಶ ಇದೆ ಅವ್ರ ಹೋರಾಟಕ್ಕೆ, ಅದು ಅವ್ರಿಗೆ ಸಂಬಂಧಪಟ್ಟ ವಿಚಾರ. ಅದಕ್ಕೆ ನಮಗೂ ಸಿಡಿಗೆ ಯಾವುದೇ ಗೊತ್ತಿಲ್ಲ. 2.5 ವರ್ಷ ಆದ ನಂತರ ಡಿ ಕೆ ಶಿ ಅವರು ಸಿಎಂ ಆಗಿ ಆಗ್ತಾರೆ ಅಂತ. ಇಲ್ಲ ಇಲ್ಲ ಪ್ಲೀಸ್, ಅದ್ರ ಬಗ್ಗೆ ಹೇಳಕ್ ನಮಗಾಗಲ್ಲ. ಈಗಾಗಲೇ ಅಧ್ಯಕ್ಷ ಹೇಳಿದ್ದಾರೆ, ಯಾರು ಮಾತಾಡಂಗಿಲ್ಲ ಪಬ್ಲಿಕ್ ಆಗಿ. ಇಲ್ಲ ಸರ್, ಇಷ್ಟೆಲ್ಲ ಯಾಕೆ ಗೊಂದಲಗಳು ಸೃಷ್ಟಿ ಆಗ್ತದೆ? ಗೊಂದಲ ಏನಿಲ್ಲ, ಅದು ಪ್ರಜಾಪ್ರಭುತ್ವ ವ್ಯವಸ್ಥೆ, ಮಾತಾಡ್ಲಿಕ್ಕೆ ಹಕ್ಕಿದೆ ಮಾತಾಡ್ತಾರೆ ಅಷ್ಟೇ, ಪಕ್ಷದಲ್ಲಿ ಯಾವುದೇ ಗೊಂದಲ ಇಲ್ಲ. ಮತ್ತೆ ರಾತ್ರಿ ಊಟ ಅದು ಬಿಟ್ಟು ಬೇರೆ ಅಂದ್ರೆ ಹೇಳ್ತೇನೆ. ವೆಂಕಟಪ್ಪ ನಾಯಕರವರು ನಮ್ಮ ಸಮಾಜದ ಮುಖಂಡರಿಗೆ ಸರ್ಕಾರ ಚೇಂಜ್ ಮಾಡುವ ತಾಕತ್ ಇದೆ ಅಂತ ಹೇಳಿದ್ರು. ಇಲ್ಲ ಇಲ್ಲ, ಅದೇ ಅವ್ರು ಯಾಕೆ ಕೇಳಿದ್ರು ಇನ್ನು ಅವ್ರಿಗೆ ಕೇಳಬೇಕು. ಅದು ಬಿಟ್ಟು ಏನಾದ್ರು ಕೇಳಿ ನಮ್ಮ ಇಲಾಖೆದು ಫಂಕ್ಷನ್ ಬಗ್ಗೆ ಅಂದ್ರೆ ಹೇಳ್ತೇನೆ. ಅದು ನಮ್ಮ ಖಾಸಗಿ ಪ್ರವಾಸ, ಅದಕ್ಕೆ ಎಮ್ ಎಲ್ ಎಗಳು ಸಂಬಂಧ ಇಲ್ಲ. ಎಮ್ ಎಲ್ ಎಗಳು ಯಾರು ಹೋಗ್ತಾ ಇಲ್ಲ, ನಾವು ಖಾಸಗಿ ಪ್ರವಾಸಕ್ಕೆ ಹೋಗ್ತಾ ಇದ್ದೀವಿ ಅಷ್ಟೇ. ರಮೇಶ್ ಜಾರಕಿಹೊಳಿ ಇವತ್ತು ಕೂಡ ಹೇಳಿದ್ರು ಮಹಾರಾಷ್ಟ್ರದಲ್ಲಿ ಯಾವ ರೀತಿ ಸರ್ಕಾರ ಬದಲಾಯಿತು ಅದೇ ರೀತಿ ಅಗ್ಲೂ ಇಲ್ಲ. ನಮ್ಮಲ್ಲಿ ಯಾವ ಸಾಲಕ್ಕೂ ಕಾಂಗ್ರೆಸ್ ಸರ್ಕಾರ 5 ವರ್ಷ ಇರ್ತದೆ, ಮುಂದು ಕೂಡ ಇರ್ತದೆ. ರಮೇಶ್ ಜಾರಕಿಹೊಳಿ ಹೇಳ್ತಾರೆ ಈಗ ಸದ್ಯದಲ್ಲೇ ಡಿ ಕೆ ಶಿ ಅವರು ಮಾಜಿ ಮಂತ್ರಿ ಆಗ್ತಾರೆ, ಒಬ್ರು ಲಾಟರಿ ಮಂತ್ರಿಯಿಂದ ಈ ತರ ಎಲ್ಲ ಆಗ್ತಾ ಇದೆ. ಅದು ಗೊತ್ತಿಲ್ಲ, ಅದೇನು ಅದು ಯಾವುದು ಕೇಸ್ ಹೇಳಿದ ಅಂತ ಗೊತ್ತಿಲ್ಲ. ನೋಡೋಣ, ನನಗೆ ಅದ್ರ ಬಗ್ಗೆ ಗೊತ್ತಿಲ್ಲ. ಸಿಡಿ ಬಗ್ಗೆ ಸಿಬಿಐಗೆ ಡಿ ಕೆ ಶಿ ವಿರುದ್ಧ ದೂರು ಕೊಡ್ತೀವಿ, ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾರೆ ಅವರು ಅಂತೇಳಿ ರಮೇಶ್ ಜಾರಕಿಹೊಳಿ ಹೇಳಿದ್ರು. ಅದು ಅವ್ರಿಗೆ ಸಂಬಂಧಪಟ್ಟ ವಿಚಾರ, ಅದು ಅವರಿಗೆ ಕಾನೂನು ಅವಕಾಶ ಇದೆ ಅವ್ರ ಹೋರಾಟಕ್ಕೆ, ಅದು ಅವ್ರಿಗೆ ಸಂಬಂಧಪಟ್ಟ ವಿಚಾರ. ಅದಕ್ಕೆ ನಮಗೂ ಸಿಡಿಗೆ ಯಾವುದೇ ಗೊತ್ತಿಲ್ಲ. 2.5 ವರ್ಷ ಆದ ನಂತರ ಡಿ ಕೆ ಶಿ ಅವರು ಸಿಎಂ ಆಗಿ ಆಗ್ತಾರೆ ಅಂತೇಳಿ. ಇಲ್ಲ ಇಲ್ಲ ಪ್ಲೀಸ್, ಅದ್ರ ಬಗ್ಗೆ ಹೇಳಕ್ ನಮಗಾಗಲ್ಲ. ಈಗಾಗಲೇ ಅಧ್ಯಕ್ಷ ಹೇಳಿದ್ದಾರೆ, ಯಾರು ಮಾತಾಡಂಗಿಲ್ಲ ಪಬ್ಲಿಕ್ ಆಗಿ. ಇಲ್ಲ ಸರ್, ಇಷ್ಟೆಲ್ಲ ಯಾಕೆ ಗೊಂದಲಗಳು ಸೃಷ್ಟಿ ಆಗ್ತದೆ? ಗೊಂದಲ ಏನಿಲ್ಲ, ಅದು ಪ್ರಜಾಪ್ರಭುತ್ವ ವ್ಯವಸ್ಥೆ, ಮಾತಾಡ್ಲಿಕ್ಕೆ ಹಕ್ಕಿದೆ ಮಾತಾಡ್ತಾರೆ ಅಷ್ಟೇ, ಪಕ್ಷದಲ್ಲಿ ಯಾವುದೇ ಗೊಂದಲ ಇಲ್ಲ.